ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಾದ ಮೇಲೆ ಸೊ ಹಳ್ಳಿಕಾರ್ ಸಂತೋಷ್ ಯಾರು ಅಥವಾ ವರ್ತೂರ್ ಸಂತೋಷ್ ಅವ್ರು ಯಾರು ಬಿಗ್ ಬಾಸ್ ಬರ್ದಿ ಯಾರು ಅನ್ನೋದೆಲ್ಲ ಫುಲ್ ಫೇಮಸ್ ಆಯ್ತು ಹೊರಗೆ ಬಂದ ಮೇಲೆ ಅಂತ ಅನ್ಸುತ್ತೆ ಅಲ್ವಾ ಹೌದು ಹೌದು ಓಕೆ ಆ್ಯಂಡ್ ಈಗ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆ ಒಳಗಿರ್ಬೇಕಾದ್ರೇ ಹೊರಗಡೆ ತುಂಬಾ ಟ್ರೋಲ್ಸ್ಗಳಾಗ್ತಾ ಇತ್ತು ನಿಮ್ಮ ಪರ್ಸ್ನಲ್ ಮ್ಯಾಟ್ರ್ ಇರ್ಬೋದು ಅಥವಾ ನೀವು ಹೊರಗಡೆ ಅನುಭವಿಸಿದಂತಹ ಒಂದು ಕಹಿ ನೆನಪಿರಬಹುದು ಅದನ್ನೆಲ್ಲ ನೀವು ಮತ್ತೆ ಹೊರಗೆ ಬಂದು ನೋಡಿದಾಗ ಅಥವಾ ಆ ವಿಚಾರಗಳು ನಿಮ್ಗೆ ತಿಳಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರಿ ನೀವು ಮೇಡಮ್ ಬಂದ ಮೇಲೆ ನನಗೇನು ಅದು ಏನೋ ಸಡನ್ ಶಾಕ್ ಅನ್ನೋ ರೀತಿ ಏನಿಲ್ಲ ನಿಂದಿಸುವಯ್ಯ ಅಂದಿ ಅಂತೆ ಅಂತ ಹಂಗೆ ಇರಬೇಕು ಒಂದು ಇವಾಗ ಒಂದು ಡಿಶ್ ಮಾಡಿದಾಗ ಕರ್ಬೇನ್ ಸೊಪ್ಪು ಹಾಕಿರ್ತೀರಿ ಕರ್ಬೇನ್ ಸೊಪ್ಪು ಎಲ್ಲರೂ ತಿಂತಾರ ತೆಗೆದ ಪಕ್ಕಕ್ಕೆ ಇಡ್ಲೇಬೇಕಲ್ಲ ಬಟ್ ರೆಸಿಪಿಗೆ ಅದು ಬೇಕೇ ಬೇಕು ಅಷ್ಟೇ ನಾನು ನೋಡಿ ಮೇಡಮ್ ಏನು ಹೇಳ್ತೀನಿ ಅಂತಂದ್ರೆ ಹಾ ಹೇಳಿ 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 ಸರ್ ಸಂತೋಷ ಅವ್ರೆ ನಾನು ಬದುಕಿರೋದುನು ಹಂಗೇನೆ ನಾನು ಮುಂದೆ ಬದುಕೋದು ಹಂಗೇನೆ ಇದು ಆತ್ಮ ಒಂದು ಶುದ್ಧಿಯಾಗಿದ್ರೆ ಕಲ್ಲು ಮೇಲೆ ಹೋಗಿ ನಿಂತ್ಕೊಂಡು ಬೇಡ್ಕೊಂಡ್ರು ಭಗವಂತ ನನ್ನ ಅವನಿದ್ರೆ ಅಲ್ಲಿ ನಮ್ಗೆ ಏನು ಕೊಡಬೇಕೋ ಕೊಟ್ಟೆ ಕೊಡ್ತಾನೆ ಅದೊಂದು ಹೇಳ್ತೀನಿ ಮೇಡಮ್ ಅಷ್ಟೇ ವೇದಿಕೆ ಸಿಕ್ಕೈತು ಅಂದ್ಬಿಟ್ಟು ಯಾರ್ಯಾರು ಹೆಸ್ರನ್ನೂ ಬಳಸೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂತಂದ್ರೆ ಅವಾಗ ನಾನು ಹೋಗಿ ಗಂಜಲದಲ್ಲಿ ಬಾಯ್ ತೊಳ್ಕೊಬೇಕಾಗುತ್ತೆ ಕೆಲವೊಬ್ಬರದು ಹೆಸರು ಎತ್ಕೊಂಡು ಹೈಲೈಟ್ ಮಾಡೋ ಅಷ್ಟು ಇದು ನನಗೆ ಬೇಡ ಆ ಸಮಯನೂ ಇಲ್ಲ ನನಗೆ ನಾನು ರೇಸು ಮಾಡಬೇಕು ಮಾರ್ಚಲ್ಲಿ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಷನ್ನು ಬಿಗ್ ಬಾಸಲ್ಲಿ ಒಂದು ಒಳ್ಳೆಯ ಜರ್ನಿ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಅದನ್ನು ಹಂಚ್ಕೊತೀನಿ ಇಲ್ದಿದ್ದಾಗ ಏನೇನೋ ಮಾಡಿ ಏನೇನೋ ಮಾತಾಡಿರ ಕಾಲೈ ತಸ್ಮೈ ನಮ್ಮ ಕಾಲನೇ ಉತ್ತರ ಕೊಡುತ್ತೆ ಅಷ್ಟೇ ವರ್ತವ್ರು ಸಂತೋಷ ಅವರೇ ಇವಾಗ ಹಳ್ಳಿಕಾರ್ ಕಾರ್ಯಕ್ರಮಕ್ಕೆ ಸುದೀಪ್ ಅವರು ಕೂಡ ಬರ್ತೀನಿ ಅಂತ ಹೇಳಿದಾರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ಏನ್ ಮಾತಾಡಿದಿರಾ ಸುದೀಪ್ ಅವ್ರ ಜೊತೆ ಸುದೀಪ್ ಬರ್ತಾರಂತ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮೇಡಮ್ ನಾನು ಅದಕ್ಕೇನೆ ಅಲ್ಲಿ ವೇದಿಕೆ ಮೇಲೇನೆ ಮಾತು ತಗೊಂಡಿದ್ದು ಅಣ್ಣನತ್ರ ಇವತ್ತು ಅಂತ ಸ್ಟಾರ್ ನಮಗ್ ಬರ್ತಾವ್ರೆ ಅಂತಂದ್ರೆ ಮೇಡಮ್ ಅದು ಹೇಳ್ಕೊಳಕೆ ಸಾಧ್ಯ ಇಲ್ಲ ಆಮೇಲೆ ಅದೊಂದು ಜಾತ್ರೆ ಜಾತ್ರೆ ತರ ಮಾಡ್ತೀನಿ ಮೇಡಮ್ ಅವರು ಎಂಟ್ರಿಯಿಂದ ಹಿಡ್ದು ಆ ನಮ್ಮ ರೇಸ್ ಬಂದು ಹೋಗೋದು ಒಂದು ಹಿಸ್ಟ್ರಿ ಆಗ್ಬೇಕು ಯಾಕಂತಂದ್ರೆ ಸೆಲೆಬ್ರಿಟಿಗಳಲ್ಲಿ ನನ್ಗೆ ಧ್ರುವ ಸಾರು ಅದಾದ್ಮೇಲೆ ನನಗೆ ಸ್ಪಂದನೆ ಮಾಡಿರೋದು ಸುದೀಪ್ ಅಣ್ಣ ನಮ್ಗೆ ಅಪಾರವಾದ ಗೌರವ ಇವ್ರಿಬ್ರ ಮೇಲೆನು ನನ್ಗೆ ಧ್ರುವಣ್ಣ ಮೇಲೆನೂ ಅಷ್ಟೇ ತುಂಬಾ ಗೌರವ ನನಗೆ ಯಾಕಂತಂದ್ರೆ ಅವ್ರು ಅಷ್ಟೇ ಒಂದೇ ಮಾತು ಹೋಗಿ ಕರ್ದಿದ್ ಮೇಡಮ್ ಬಂದು ನಮ್ ಪ್ರೋಗ್ರಾಮ್ ಮಾಡ್ಕೊಟ್ರು ಈ ವರ್ಷನೂ ಅವರು ಬರ್ಬೇಕು ಅಣ್ಣನೂ ಬರ್ತಾರೆ ಅಂದ್ರೆ ದೊಡ್ಡ ಹಬ್ಬ ಮಾಡಬೇಕು ಅಂತ ಹೇಳಿ ಎಲ್ಲಾ ಸಿದ್ಧತೆಗಳು ಮಾಡ್ಕೊಳ್ತಿದ್ದೀರಾ ಅಯ್ಯೋ ಮೇಡಮ್ ಹುಡುಗರು ಆಲ್ರೆಡಿ ಇವಾಗ್ಲೇನೇನೆ ಕೇಳ್ತಾವ್ರೆ ಆಮೇಲೆ ಈ ವರ್ಷ ರೇಸ್ ಹೆಂಗ ನಡೆಯೋದಂದ್ರೆ ಮೇಡಮ್ ಒಂದು ರೂಪಾಯಿ ದುಡ್ಡು ಕೈ ತಗೊಳಲ್ಲ ಯಾರಾದ್ರೂ ಏನಾದ್ರೂ ಸ್ಪಾನ್ಸರ್ ಮಾಡಬೇಕು ಅಂದ್ರೆ ಅವ್ರ ಕೈಯಾರೇನೆ ಬಂದು ಮಾಡಬಹುದು ದುಡ್ಡು ಒಂದ್ ರೂಪಾಯಿ ಕೈಗೆ ತಗೊಂಡಿರ ರೇಸ್ ಹೆಂಗ ಸಕ್ಸಸ್ಫುಲ್ ಆಗಿ ಮಾಡೋದು ಅಂತ ತೋರಿಸ್ತೀನಿ ಮೇಡಮ್ ಯಾರ್ಯಾರು ಕೆಲವೊಬ್ರು ಅದೇನೋ ಹೇಳ್ತಾರಲ್ಲ ಅದೇ ಬಾಯಿ ಮಾತಲ್ಲಿ ಮಾತಾಡಿದ್ರೆ ಅರ್ಥ ಅಲ್ಲ ಅಂತೆ ಕೆಲಸದ ರೂಪದಲ್ಲಿ ಮಾಡಿದಾಗ ಅದು ಮಾತಾಡಿಸ್ಬೇಕು ಇನ್ನೊಂದು ದಿನ ಇದೇ ನಿಮ್ಮ ಚಾನಲ್ಗಳು ಬಂದು ನಾನು ಇಂಟ್ರೂವ್ ಮಾಡಬೇಕು ಆ ರೇಸ್ ಸಕ್ಸಸ್ಫುಲ್ ಮೇಲೆ ಅವತ್ತು ನಾನು ಖುಷಿಯಿಂದ ಮಾತಾಡ್ತೀನಿ ಮೇಡಮ್ ಓಕೆ ಸೂಪರ್ ಅದು ಕೂಡ ಸಕ್ಸಸ್ಫುಲ್ ಆಗಲಿ ನೀವು ಅನ್ಕೊಂಡಿರೋ ಥರ ಧ್ರುವ ಅವರು ಬರಲಿ ಸುದೀಪ್ ಸರ್ ಕೂಡ ಬರಲಿ ಸೊ ಒಂದು ದೊಡ್ಡ ಮಟ್ಟದಲ್ಲಿ ಹಬ್ಬನೇ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ ಆ್ಯಂಡ್ ಸಂತೋಷ್ ಅವರೇ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆಲ್ಬೇಕು ಅಂತ ಹೇಳಿದ್ರೆ ಮೈಂಡ್ ಗೇಮಿಂಗ್ ಮಾಡಬೇಕಾ ಅಥವಾ ಸಿಂಪಲ್ ಆಗಿದ್ಬಿಟ್ರೆ ಸಾಕ ಅಥವಾ ನೀವು ನೀವಾಗಿದ್ರೆ ಬಿಗ್ ಬಾಸ್ನ ಗೆಲ್ಬೋದಾ ಏನು ಹೇಳ್ತೀರಾ ಬಿಗ್ ಬಾಸ್ನ ಗೆಲ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ವಿಮರ್ಶನೆ ಆಟ ಅಲ್ವಾ ಅದರಲ್ಲಿ ನಾವು ಏನೇ ಆಟ ಅಂತ ಬಂದವಾಗ ನೋಡಿ ಮೇಡಮ್ ಅಲ್ಲಿ ನಾನು ಫಸ್ಟ್ ಹೇಳ್ದೆ ಅಲ್ಲಿ ಕೊಡ್ತಕ್ಕಂತ ಆಟ ಎಲ್ಲರೂ ಆಡತಕ್ಕಂತ ಆಟ ಅದು ಅದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಯಾವುದೇ ಏಜ್ನವ್ರು ಇರ್ಬೋದು ಆಡ್ತಕ್ಕಂತ ಆಟ ತುಂಬಾ ಚೆನ್ನಾಗಿ ಆ ಆಟಗಳನ್ನ ಟಾಸ್ಕ್ಗಳನ್ನ ಮಾಡಿರ್ತಾರೆ ಸೊ ಸರ್ವೈವಲ್ ಅಲ್ಲಿ ಯಾರು ಬೇಕಾದರೂ ಆಗ್ಬೋದು ಬಟ್ ಅವ್ರ ತನಕ ಅವ್ರು ಉಳ್ಸ್ಕೊಂಡು ಇರಬೇಕು ಅದು ತುಂಬಾ ಕ್ಯಾರಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದರಲ್ಲಿ ನಾನೇ ಎಕ್ಸಾಂಪಲ್ ಯಾಕಂತಂದ್ರೆ ಒಂದು ಟಾಸ್ಕ್ ಆಡ್ಬೇಕು ಇದು ಗೆದ್ಬಿಟ್ರೆ ನಾವ್ ಇಡ್ತಿರಿ ಅನ್ನೋದು ತುಂಬಾ ದಡ್ಡತನ ಅದು ಯಾಕಂತಂದ್ರೆ ಎಲ್ಲ ಟಾಸ್ಕ್ ಗೆದ್ದಿರೋರು ಬಿಗ್ ಬಾಸ್ ಆ ವ್ಯಕ್ತಿತ್ವ ವ್ಯಕ್ ನಾವ್ ಯಾರ ಜೊತೆ ಸ್ಟಾರ್ಟಿಂಗ್ ವೀಕಿಂದ ಸ್ವಲ್ಪ ವ್ಯತ್ಯಾಸಗಳು ನಡೀತೈತೆ ಅಭಿಪ್ರಾಯಗಳಲ್ಲಿ ಬಿಟ್ರೆ ನಾವೇನು ಅನ್ನೋದನ್ನ ಅಲ್ಲಿ ಪ್ರೂವ್ ಆಗೋಗುತ್ತೆ ಮೇಡಮ್ ನಾಟಕ ಅಂತೂ ಆಡ್ಕೊಂಡಿರಕ್ ಆಗಲ್ಲ ಅದಂತೂ ಯಾಕಂದ್ರೆ ಕ್ಯಾಮ್ರಾ ಇರುತ್ತೆ ಮೈಕ್ ಇರುತ್ತೆ ವ್ಯಕ್ತಿತ್ವದ ಒಂದು ವಿಮರ್ಶನೆಯ ಆಟ ಬಿಗ್ ಬಾಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ